ಬಾಡಿಗೆ ಕೇಳೋದಕ್ಕೆ ಹೋದಂತಹ ಮಹಿಳೆಯರಿಗೆ ವ್ಯಕ್ತಿಯೊಬ್ಬ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಇದು. ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗರಾಜುನಿಂದ ಹಲ್ಲೆ ನಡೆದಿರುವಂತದ್ದು. ಶಾಹಿನ್ ತಾಜ್ ಹಾಗೂ ಗುಜರ್ಬಾನು ಹಲ್ಲೆಗೊಳಗಾದಂತ ಮಹಿಳೆಯರು. ತಿಪಟೂರಿನ ಶಾಹಿನ್ ತಾಜ್ ಗೆ ಸೇರಿದಂತ ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದರು ಲಿಂಗರಾಜ್. ಕಳೆದ ಸುಮಾರು 2.5 ವರ್ಷಗಳಿಂದ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದರು ಲಿಂಗರಾಜ್. ಹಾಗಾಗಿ ನೆನ್ನೆ ಬಾಡಿಗೆ ಕೇಳೋದಕ್ಕೆ ಹೋಗಿದ್ದಂತ ಶಾಹಿನ್ ತಾಜ್ ಮತ್ತು ಗುಜರ್ಬಾನು ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಇಬ್ಬರು ಮಹಿಳೆಯರ ಮೇಲೆ ಲಿಂಗರಾಜ್ ಹಲ್ಲೆ ಮಾಡಿರುವಂತ ವಿಡಿಯೋ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಬಾಡಿಗೆ ಕೊಡೋದಿಲ್ಲ, ಅದೇನ್ ಮಾಡ್ತೀಯೋ ಮಾಡಿಕೋ ಹೋಗು ಎಂಬುದಾಗಿ ಅವಾಜ್ ಹಾಕುವ ಲಿಂಗರಾಜ್ ವಿರುದ್ಧ ನೊಂದ ಮಹಿಳೆಯರು ದೂರನ್ನ ದಾಖಲಿಸಿದ್ದಾರೆ. ತಿಪಟೂರು ಪೊಲೀಸರಿಂದ ಲಿಂಗರಾಜ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಅಮಾನವೀಯವಾಗಿ ಮಹಿಳೆಯ ಮೇಲೆ ಈತ ಲಿಂಗರಾಜು ಎಂಬ ವ್ಯಕ್ತಿ ಹಲ್ಲೆಯನ್ನ ನಡೆಸಿದ್ದಾನೆ ಎಂಬುದಾಗಿ. ಇಬ್ಬರು ಮಹಿಳೆಯರು, ಕನಿಷ್ಠ ಮಹಿಳೆಯರು ಎನ್ನುವಂತಹ ಒಂದು ದಾಕ್ಷಿಣ್ಯಕ್ಕೆ ಕೂಡ ಹೋಗಿಲ್ಲ ಈ ವ್ಯಕ್ತಿ. ಏಕಾಏಕಿಯಾಗಿ ದಾಳಿಯನ್ನ ನಡೆಸಿದ್ದಾನೆ, ತನ್ನದೇ ತಪ್ಪಿದೆ. 2.5 ವರ್ಷಗಳಿಂದ ಕೂಡ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದ. ಹಾಗಾಗಿ ಇಬ್ಬರು ಮಹಿಳೆಯರು ಆತನನ್ನ ಬಾಡಿಗೆ ಕೊಡೋದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಕೇಳಿದ್ದಾರೆ. ಆದರೆ ಈ ಇಬ್ಬರು ಮಹಿಳೆಯರ ಮೇಲೆ ಲಿಂಗರಾಜ್ ಹಲ್ಲೆ ಮಾಡಿದ್ದಾನೆ. ಅದಲ್ಲದೆ ಜೋರಾಗಿ ಅವಾಜ್ ಕೂಡ ಹಾಕಿದ್ದಾನೆ, ಬಾಡಿಗೆ ಕೊಡೋದಿಲ್ಲ, ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ ಅಂತ. ಯಾವಾಗ ಪರಿಸ್ಥಿತಿ ಕೈಮೀರಿದೆ, ಈತ ಕಾನೂನನ್ನ ಕೈಗೆ ತಗೊಂಡಿದ್ದಾನೆ. ಈಗ ಮಹಿಳೆಯರು, ನೊಂದ ಮಹಿಳೆಯರು ದೂರನ್ನ ನೀಡಿದ್ದಾರೆ. ತಿಪಟೂರು ಪೊಲೀಸರಿಂದ ಲಿಂಗರಾಜ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಪೊಲೀಸರು ಲಿಂಗರಾಜ್ ಮೇಲೆ ಆಕ್ಷನ್ ಅನ್ನು ತಗೋತಾರೆ ಅಂತ. ಮೊಬೈಲ್ನಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳು, ಮಹಿಳೆಯರು ಬಾಡಿಗೆಯನ್ನು ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಿಂಗರಾಜು ಯಾವ ರೀತಿ ಆ ಮಹಿಳೆಯರನ್ನ ಟ್ರೀಟ್ ಮಾಡಿದ್ದಾರೆ ಎನ್ನುವಂತಹ ಮೊಬೈಲ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಈಗ ಸ್ಕ್ರೀನ್ ಮೇಲೆ. ಕೂತು ಬಗೆಹರಿಸ್ಕೋಬಹುದಾಗಿತ್ತು ಅಥವಾ ಜೆನ್ಯೂನ್ಲಿ ಮಾತಾಡಬಹುದಾಗಿತ್ತು, ಆದರೆ ಆ ವ್ಯಕ್ತಿ ಯಾವ ರೀತಿಯಲ್ಲಿ ಮಹಿಳೆಯರನ್ನ ಮಿಸ್ಟ್ರೀಟ್ ಮಾಡಿದ್ದಾನೆ. ಕನಿಷ್ಠ ಮಾತುಕತೆಯಲ್ಲಿ ಮುಗ್ದಿದ್ರು ಆಗಿರ್ತಾ ಇತ್ತು, ಬಟ್ ಆತ ಏಕಾಏಕಿಯಾಗಿ ಮಹಿಳೆಯರ ಮೇಲೆ ಯಾವಾಗ ಕೈ ಎತ್ತಿದ್ದಾನೆ, ಜೊತೆಗೆ ಮಹಿಳೆಗೆ ಕಾಲ್ ಕೂಡ ಫ್ರಾಕ್ಚರ್ ಆಗಿರೋದನ್ನ ನೀವು ನೋಡ್ತಾ ಇದ್ರಿ ವಿಷುವಲ್ಸ್ ಅಲ್ಲಿ. ಹಾಗಾಗಿ ನೊಂದ ಮಹಿಳೆಯರು, ಇನ್ನು ಈತನನ್ನ ನಾವು ನಾವಾಗಿನೇ ಮಾತಿನಿಂದ ನಾವು ಡೀಲ್ ಮಾಡ್ಕೊಳಕ್ ಆಗೋದಿಲ್ಲ, ಈತನಿಂದ ನಾವು ಬಾಡಿಗೆ ವಸೂಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದು ತಿಪಟೂರು ಪೊಲೀಸರ ಬಳಿ ಹೋಗಿ ಏನು ದೂರನ್ನು ದಾಖಲಿಸಿದ್ದಾರೆ. ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸರು ಯಾವ ರೀತಿಯ ಆಕ್ಷನ್ ಅನ್ನ ಲಿಂಗರಾಜು ಮೇಲೆ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾವು. ವಿಷ ಕಂಡ್ರಿ ತಿಂತಿರೋದು, ವಿಷ ನೀವು ತಿಂತಿರೋದು. ನಮ್ ಮನ್ಸು, ನಮ್ ಮನ್ಸಿಗೆ ನೀವ್ ಇದ್ ಮಾಡ್ತಿದ್ದೀರಲ್ಲ, ಅರ್ಥ ಆಯ್ತಾ? ನಮ್ ಮನ್ಸಿಗೆ ಇದ್ ಮಾಡ್ತಿದ್ದೀರಲ್ಲ. ಆಗದೇ ಇದ್ದಲ್ಲಿ ಈತನ ಮೇಲೆ ಈ ಒಂದು ಹಲ್ಲೆಯ ಕೇಸ್ ದಾಖಲಿಸೋದಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಮೊಬೈಲ್ನಲ್ಲಿ ದೃಶ್ಯಾವಳಿಗಳು ಸರಿಯಾಗಿರೋದ್ರಿಂದ ಯಾವ ರೀತಿ ಆತ ಮಹಿಳೆಯರನ್ನ ಮಿಸ್ಟ್ರೀಟ್ ಮಾಡಿದ್ದಾನೆ ಎಂಬುದಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ನೀವು ಎಫ್ಐಆರ್ ಕಾಪಿ ಕೂಡ ನೋಡ್ತಾ ಇದ್ದೀರಾ. ಸುಮಾರು 2.5 ವರ್ಷಗಳಿಂದ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ರು ಲಿಂಗರಾಜು. ಮನೆಯ ಅಂದರೆ ಅಂಗಡಿಯ ಮಾಲೀಕರಾದಂತಹ ಶಹಿನ್ ತಾಜ್ ಅವರ ಬಿಲ್ಡಿಂಗಲ್ಲಿ ಈತ ಬಾಡಿಗೆಗೆ ಇದ್ರು. ಬಾಡಿಗೆಯನ್ನು ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತ ಮಹಿಳೆಯರ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಇನ್ನೊಂದು ವಿಂಡೋಲಿ ಕಂಪ್ಲೇಂಟ್ ಕಾಪಿಯನ್ನು ತಕ್ಷಣವೇ ತಿಪಟೂರು ಪೊಲೀಸರು ಲಿಂಗರಾಜ್ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗರಾಜು ಅವರು ಹಲ್ಲೆ ಮಾಡಿರೋದು ಅಷ್ಟಲ್ಲದೇನೆ, ಬಾಡಿಗೆ ಕೊಡೋದಿಲ್ಲ, ಅದೇನು ಮಾಡ್ಕೋತಿರೋ ಮಾಡ್ಕೋ ಹೋಗಿ ಅಂತ ಅವಾಜ್ ಕೂಡ ಹಾಕಿದ್ದಾರೆ. ವಿಷ ಕಂಡ್ರಿ ತಿಂತಿರೋದು, ವಿಷ ನೀವು ತಿಂತಿರೋದು. ನಮ್ ಮನ್ಸು, ನಮ್ ಮನ್ಸಿಗೆ ನೀವ್ ಇದ್ ಮಾಡ್ತಿದ್ದೀರಲ್ಲ, ಅರ್ಥ ಆಯ್ತಾ? ನಮ್ ಮನ್ಸಿಗೆ ಇದ್ ಮಾಡ್ತಿದ್ದೀರಲ್ಲ. ಬಾಹರ್ ತಲ್ಕೋ ಯಾಕೆ ನಿಂಗೆ ಕಿಲಿದ ನಿಂಗೆ.
ಬಾಡಿಗೆ ಸರಿಯಾಗಿ ಕೊಡ್ತಲ್ಲ ನಮಗೆ ಇದು ಮಾಡ್ತೀರಾ ಬಡೀರಿ ನೋಡೋಣ ಬಡೀರಿ ನೋಡೋಣ ರಿಪೋರ್ಟರ್ ಪ್ರಕಾಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಹೇಳಿ, ಸುಮಾರು ಎಷ್ಟು ಹೊತ್ತಿಗೆ ನಡೆದಿರುವಂತಹ ಘಟನೆ ಇದು? ಈತ ಏಕಾಏಕಿಯಾಗಿ ಮಹಿಳೆಯರ ಮೇಲೆ ಅಷ್ಟು ಅಮಾನವೀಯವಾಗಿ ದಾಳಿಯನ್ನ ಮಾಡಿದ್ದಾನೆ, ಯಾವಾಗ ನಡೆದಿರುವಂತಹ ಘಟನೆ ಇದು? ಹೌದು, ಇದು ತಿಪಟೂರು ನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ ಒಂದು ಘಟನೆ ಇದು. ಇಲ್ಲಿ ಶಾಹಿನ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಓನರ್ ಅವರು, ಕಟ್ಟಡದ ಮಾಲೀಕರವರು, ಮೊದಲನೇ ಮಾಡಿನ ಅವರು ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ. ಅವರು ಅವ್ರ ತಂದೆಯಿಂದ ಅವರಿಗೆ ಗಿಫ್ಟ್ ಡೀಡ್ ಆಗಿ ಬಂದಿರತಕ್ಕಂಥ ಪ್ರಾಪರ್ಟಿ ಅಂತೆ ಅದು. ಎರಡೂವರೆ ವರ್ಷದಿಂದ ಇವರು ಬಾಡಿಗೆನ ನಿಲ್ಲಿಸಿದ್ದಾರೆ, ಕೊಟ್ಟಿಲ್ಲ ಸಂಗೊಳ್ಳಿ ಪತ್ತಿನ ರಾಯಣ್ಣ ಸಂಘದವರು. ಅವರು ಕೇಳಿದಾಗ ಇವರು ನೀವೆಲ್ಲ ದಾಖಲಾತಿ ಕೊಡಿ, ಈ ಕಾತ ಕೊಡಿ, ಅದ್ ಕೊಡಿ, ಇದ್ ಕೊಡಿ, ಎಲ್ಲ ಕೊಡಿ ಅಂತ ಕೇಳಿದಾರೆ. ಇವರು ಚಾಯ್ನಾ ಅವರು ಅವ್ರ ತಂದೆ ಡೆತ್ ಆದ್ಮೇಲೆ ಅಲ್ಲಿಂದ ಬಾಡಿಗೆ ನಿಲ್ತಿದ್ದಾರೆ ಎರಡೂವರೆ ವರ್ಷದಿಂದ. ಇವಾಗ ಎಲ್ಲ ರೆಕಾರ್ಡ್ ಕೇಳಿದ್ರೆ ಎಲ್ಲ ದಾಖಲಾತಿನ ಇವರು ಒದಗಿಸಿದ್ದಾರೆ. ಒದಗಿಸಿದ ಮೇಲೆ ಇವಾಗ ಕೊಡ್ತೀನಿ ಬಾಡಿಗೆ, ಯಾವಾಗ ಕೊಡ್ತೀನಿ ಅಂತ ಇದೇ ತರ ಮಾಡಿದ್ದಾರೆ. ಎರಡೂವರೆ ವರ್ಷದಿಂದ ಬಾಡಿಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಾಡಿಗೆಗಿದ್ರು ಲಿಂಗರಾಜ್ ಅವರು ಅಂತ ಪ್ರಕಾಶ್? ಲಿಂಗರಾಜ್ ಅವರು ಅಲ್ಲ ಮೇಡಮ್, ಇದು ಸಹಕಾರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಲಿಂಗರಾಜ್. ಇವರು ಸುಮಾರು ವರ್ಷದಿಂದ ಬಾಡಿಗೆ ಇದ್ದಾರೆ, ಅವ್ರ ತಂದೆ ತೀರ್ಕೊಂಡಿದ್ದಾರೆ. ತೀರ್ಕೊಂಡ ಮೇಲೆ ಎರಡೂವರೆ ವರ್ಷದಿಂದ ಇವರು ಬಾಡಿಗೆನ ಹೆಲ್ಡಪ್ ಮಾಡಿದ್ದಾರೆ, ಕೊಟ್ಟಿಲ್ಲ. ಆಮೇಲೆ ಇವರು ಬಾಡಿಗೆ ಕೇಳಿದಾಗ ಅದು ದಾಖಲಾತಿ ಕೊಡಿ, ಈ ಖಾತೆ ಕೊಡಿ, ಎಲ್ಲಾ ಮಾಹಿತಿ ಕೇಳಿದ್ದಾರೆ, ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ. ಇವರು ಕೊಟ್ಟಾದ್ಮೇಲೆ ಮೊನ್ನೆ ಲಾಸ್ಟ್ ಫ್ಲೋರ್ ಅಲ್ಲಿ ಇದನ್ನ ಮೀಟಿಂಗ್ ನಡೀತಾ ಇತ್ತಂತೆ, ಸಂಗೊಳ್ಳಿ ಪತ್ತಿನಾರಕ ಸಂಘದ ವಾರ್ಷಿಕ ಸಭೆ ನಡೀತಾ ಇತ್ತಂತೆ. ಸಂಘದ ಒಂದು ಆಕ್ಟಿವಿಟೀಸ್ಗೋಸ್ಕರ ಬಾಡಿಗೆ ತಗೊಂಡಿದ್ದಂತಹ ಕಟ್ಟಡನ ಇದು? ಹೌದು ಮೇಡಮ್, ಈಗ ಅಲ್ಲಿ ಪತ್ತಿನ ಸಹಕಾರ ಸಂಘ ನಡೀತಾ ಇದೆ, ಒಂದು ಬ್ಯಾಂಕ್ ನಡೀತಾ ಇದೆ ಅಲ್ಲಿ ಆಲ್ರೆಡಿ. ಓಕೆ, ಒಂದು ಬ್ಯಾಂಕ್ ನಡೀತಾ ಇದೆ, ಅದರಲ್ಲಿ ಮೊನ್ನೆ ವಾರ್ಷಿಕ ಸಭೆ ಮೀಟಿಂಗ್ ನಡೀಬೇಕಾದ್ರೆ ಇವರು ಹೋಗಿ ಕೇಳಿದ್ದಾರೆ ಬಾಡಿಗೆನ. ಬಾಡಿಗೆ ಕೇಳಿದಾಗ ಅವರು ಎಲ್ಲ ದಾಖಲಾತಿ ಕೇಳಿದಾರೆ, ಎಲ್ಲ ದಾಖಲಾತಿ ಕೊಟ್ಟಿದ್ದಾರೆ. ಇದು ಕೈ ಮಿಲಾಯಿತ ಅಂತಕ್ಕೆ ಹೋಗಿದೆ. ಆವಾಗ ಅವರು ಕಳ್ಳಿದ್ದಾರೆ, ಬಿದ್ದು ಇವ್ರು ಕಾಲ್ ಮುರಿದಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಚಾಯಿನ ಅವರು ಹೇಳ್ತಾ ಇದ್ದಾರೆ, ನಮಗೆ ಮಾಹಿತಿ ನಮ್ಮ ಕರ್ನಾಟಕ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಕಾಶ್, ಅಲ್ಲಿ ತುಂಬಾ ಜನ ಇದಾರೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರೆ, ಯಾರು ಕೂಡ ಕೈ ಮಿಲಾಯಿಸೋ ಅಂತಕ್ಕೆ ಹೋಗಿದ ಪರಿಸ್ಥಿತಿ ಅಂದ್ರೆ ಅದನ್ನ ತಿಳಿಗೊಳಿಸೋ ಅಂತ ಪ್ರಯತ್ನ ಮಾಡಿಲ್ವಾ? ಮಹಿಳೆಯರ ಮೇಲೆ ಈತ ದಾಳಿ ಮಾಡ್ತಾ ಇದ್ರು ಕೂಡ ನೋಡ್ಕೊಂಡು ಸುಮ್ನೆ ಇದ್ರಾ ಅಂತ? ಇಲ್ಲ, ಮಾಡಿದಾರೆ ಮೇಡಮ್. ಇದು ಎಲ್ಲ ಸರ್ಕಾರಿ ಗಂಗಾಧರ್ ಅಂತ ಒಬ್ರು ಇದಾರೆ, ಅವರು ಸುಮಾರು ಜನ ಎಲ್ಲ ಸೇರ್ಕೊಂಡು ಅದನ್ನ ಒಂದು ಪರಿಸ್ಥಿತಿನ ತಿಳಿ ಮಾಡಿದ್ದಾರೆ. ಯಾವ್ದೇ ರೀತಿ ಅನಾಹುತ ಏನೋ ಆಗಿಲ್ಲ, ಅಲ್ಲಿ ಮಾಡಕ್ ಬಿಟ್ಟಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಏನೋ ಇದಾಗ್ಬಿಟ್ಟು ಅಲ್ಲಿ ಒಂದು ಕಲ್ಲಿದೆ ಒಂದು ಸಣ್ಣದು, ಅಲ್ಲಿ ಏನಾಗ್ಬಿಟ್ಟಿದಾರೋ ಗೊತ್ತಿಲ್ಲ. ಅದು ಈಗ ನಗರ ಠಾಣೆಯಲ್ಲಿ ದಾಖಲಾಗಿರೋದ್ರಿಂದ ಅವ್ರ ತನಿಖೆ ಮೇಲೆ ಅಷ್ಟೇ ಅದು ಸತ್ಯಾಸತ್ಯತೆ ಬಯಲಾಗುತ್ತೆ. ಅಷ್ಟು ಮಾಹಿತಿಯನ್ನ ಇವಾಗ ನಮ್ಮ ಕರ್ನಾಟಕ ವಾಹಿನಿಗೆ ಅವರು ಚಾಯ್ದ ಅವರು ಕೊಟ್ಟಿದ್ದಾರೆ ಮೇಡಮ್. ಮಹಿಳೆಯ ಸ್ಥಿತಿ ಹೇಗಿದೆ ಪ್ರಕಾಶ್? ಈಗ ಮಹಿಳೆಯರ ಸ್ಥಿತಿ ಪರವಾಗಿಲ್ಲ ಮೇಡಮ್, ಇವಾಗ ಮನೆಗೆ ಬಂದಿದ್ದಾರೆ. ನಿನ್ನೆ ಹಾಸ್ಪಿಟಲ್ ಇವಾಗ ಎಲ್ಲ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಇವತ್ತು ಮನೆಗೆ ಬಂದಿದ್ದಾರೆ ಮೇಡಮ್. ನಗರ ಠಾಣೆಯಲ್ಲಿ ದೂರು ನಗರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಸಾರಿ ಪ್ರಕಾಶ್, ಬಂದಿದ್ದಾರೆ ಮೇಡಮ್ ಸ್ಥಳದಲ್ಲಿ. ಇವಾಗ ಆಲ್ರೆಡಿ ನಗರ ಠಾಣೆ ಇನ್ಸ್ಪೆಕ್ಟರ್ ಎಲ್ಲ ದಪ್ಪೆದವರು ಎಲ್ಲ ಬಂದ್ಬಿಟ್ಟು ಸ್ಥಳ ಮಾಜೂರು ಮಾಡಿ ಇದು ಮಾಡ್ತಾ ಇದಾರೆ ಮೇಡಮ್ ಸ್ಥಳದಲ್ಲಿ. ಇವಾಗ ಅವ್ರದೊಂದು ಮೊಬೈಲು ಸಹ ಪೊಲೀಸರು ಅದೇ ನಾವು ತನಿಖೆ ಮಾಡಿದ್ಮೇಲೆ ಇದು ನೋಡ್ತೀವಿ. ಇಲ್ಲಿ ಜಾಗ ಎಲ್ಲ ಇದ್ ಮಾಡ್ತಾ ಇದಾರೆ, ಇವಾಗ ಎಲ್ಲ ತನಿಖೆ ಮಾಡ್ತಾ ಇದಾರೆ ಮೇಡಮ್. ತನಿಖೆ ಮಾಡಿ ಇದ್ರ ಎದುರ್ನ ಕರೆಸ್ಬಿಟ್ಟು ಇದ್ರ ಸತ್ಯಾಸತ್ಯ ಏನಿದೆ ಅಂತ ನಾವು ಹೋಗ್ತು ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅವ್ರ ಮಹಿಳೆಯವ್ರದೊಂದು ಮೊಬೈಲು ಸಹ ಈ ಒಂದು ಇದರಲ್ಲಿ ಜಖಂ ಆಗಿದೆ, ಅದನ್ನು ಸಹ ಅವರು ತೋರಿಸ್ತಾ ಇದಾರೆ ಮಹಿಳೆಯರು. ಓಕೆ, ಹಾಗೇನೆ ಸುಮಾರು ಎರಡೂವರೆ ವರ್ಷಗಳಿಂದ ಬಾಡಿಗೆನ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಅಂತ ಹೇಳಿದ್ರಿ ನೀವು, ಅದಕ್ಕೂ ಮುಂಚೆ ಬಾಡಿಗೆ ಕರೆಕ್ಟ್ ಟೈಮ್ಗೆ ಆನ್ ಟೈಮ್ಗೆ ಪಾವತಿ ಆಗ್ತಾ ಇತ್ತಾ? ಮೇಡಮ್ ಕೇಳಿಸ್ತಿಲ್ಲ, ಇನ್ನೂ ಸರಿ. ಅವರ ಏನು ಕಟ್ಟಡದ ಬಾಡಿಗೆ ಅಮೌಂಟ್ ಏನಿತ್ತು, ಮಂತ್ಲಿ ಮಂತ್ಲಿ ಅವ್ರಿಗೆ ಪೇ ಆಗ್ತಾ ಇತ್ತ ಅಂತ ಶಹೀನ್ ತಾಜ್ ಅವ್ರಿಗೆ, ಈಗ ಎರಡೂವರೆ ವರ್ಷದಿಂದ ಇವರು ಪೆಂಡಿಂಗ್ ಉಳಿಸ್ಕೊಂಡಿದ್ರ ಅಂತ? ಅವ್ರ ತಂದೆ ತೀರ್ಕೊಂಡ ಮೇಲೆ ಅದು ಪೆಂಡಿಂಗ್ ಆಗಿದೆ. ಕೆಲವು ದಾಖಲಾತಿಗಳೆಲ್ಲ ನಿಮ್ಮ ಹೆಸರಿಗೆಲ್ಲ ಇದು ಮಾಡಿ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಇವ್ರಿಗೆ ಗಿಫ್ಟ್ ಮಾಡಿ ಹೋಗಿದ್ದಾರೆ. ಅದೆಲ್ಲ ಮಾಹಿತಿ ಎಲ್ಲ ಈ ಖಾತೆ ಎಲ್ಲ ಮಾಡಿಸಿ ಎಲ್ಲ ಆಗಿ ಕೊಡಿ ಅಂತ ಹೇಳಿ ಎಲ್ಲ ಹೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಾದ್ಮೇಲೆ ಈ ತರ ಬಾಡಿಗೆ ಕೇಳಿದಾಗ ಈ ತರ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್.
ಇದಿಷ್ಟು ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆಯ ವಿಷುಯಲ್ಸ್ ನೀವೇನು ನೋಡ್ತಾ ಇರುವಂತದ್ದು. ಹಾಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೂಡ ಹೇಳ್ತಾ ಇದ್ರು, ಏನು ಈ ವ್ಯಕ್ತಿ ಲಿಂಗರಾಜ್ ಎನ್ನುವಂತಹ ವ್ಯಕ್ತಿ ಕಳೆದ ಎರಡೂವರೆ ವರ್ಷಗಳಿಂದ ಕಟ್ಟಡದ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ರು, ಕೇಳೋದಕ್ಕೆ ಅಂತ ಹೋದಂತಹ ಇಬ್ಬರು ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅವರ ಮೇಲೆ ಹಲ್ಲೆಗೆ ಕೂಡ ಮುಂದಾಗಿದ್ದಾನೆ. ವಿಷುಯಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಸಿನ್ಸ್ ಅಲ್ಲಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗರಾಜು ಅವರು ಈ ಒಂದು ಕಾನೂನನ್ನ ಕೈಗೆ ತಗೊಂಡು ಈ ಒಂದು ಕೃತ್ಯಕ್ಕೆ ಮುಂದಾಗಿರೋದ್ರಿಂದ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಘಟನೆಯ ಹೊಣೆ ಹೊತ್ಕೊಂಡು ಆ ಇಬ್ಬರು ಮಹಿಳೆಯರೇನಿದ್ದಾರೆ, ಶಹೀನ್ ತಾಜ್ ಇರಬಹುದು ಅಥವಾ ಗುಜರ್ ಬಾನು ಅವರು ಇರ್ಬೋದು, ಅವರಿಗೆ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ. ಈ ಒಂದು ಘಟನೆಯ ಜವಾಬ್ದಾರಿಯನ್ನ ಸಂಘದ ಸದಸ್ಯರು ತಗೊಳ್ಬೇಕಾಗಿದೆ. ಅಲ್ಲಿ ಲಿಂಗರಾಜ್ ಸರ್ ಇದ್ರು, ಆಮೇಲೆ ಅವರೆಲ್ಲ ಮೆಂಬರ್ಸ್ ಎಲ್ಲ ಇದ್ರು. ನಾನು ನೋಡ್ಬಿಟ್ಟು ಕೇಳಿದ್ದಕ್ಕೆ ನಿಮ್ಮ ಮತ್ತೆ ಕೇಳಿದ್ರು ಸರ್, ಪುನಃ ಕೇಳಿದ್ರು ಅವರು ನಿಮ್ಮ ದಾಖಲೆ ಎಲ್ಲ ತಗೊಂಡ್ಬಂದು ಕೊಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪುನಃ ಎಲ್ಲ ದಾಖಲೆಯನ್ನ ನಾನು ತಗೊಂಡೋಗಿ ಕೊಟ್ಟೆ. ಆಯ್ತು ಮೇಡಮ್, 3 ಗಂಟೆವರೆಗೂ ಕಾಯ್ರಿ ಅಂತ ಹೇಳಿದ್ರು. ಬೆಳಗ್ಗೆ ನಾನು 12 ಗಂಟೆಗೆ ದಾಖಲೆ ಪ್ರೊಡ್ಯೂಸ್ ಮಾಡಿದೆ. ಆಯ್ತು, 3 ಗಂಟೆವರೆಗೂ ನಾನು ಇಲ್ಲ ಇದ್ದೆ ಸರ್. ಮತ್ತೆ ತಗೊಂಡೋಗಿ ಏನಾಯ್ತು ಸರ್, ನಾನು ತುಮಕೂರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಹೋಗಮ್ಮಮ್ಮ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೆಂಗಸರು ಬೀದಿ ಹೆಂಗಸರ ಹತ್ರ ಎಲ್ಲ ನಿಮಗೆ ಚಪ್ಪಲಿ ಏಟಲ್ಲಿ ಹೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಜೀವ ಬೆದರಿಕೆ ಶಿಕ್ಷೆ ಇದು ಮಾಡಿದ್ದಾರೆ ಸರ್. ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮಂಥವ್ರನ್ನ ನಾವು ಕೊಚ್ಚಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ನಾನು ಸೆರೆ ಹಿಡಿಯಕ್ಕೆ ಹೋದಾಗ ಮೊಬೈಲ್ ನನ್ನ ಕೈಯಲ್ಲಿ ಕೈ ಹಿಡಿದು ನನಗೆ ತಳ್ಳಿ ನನಗೆ ಹೊಡೆದು ತಳ್ಳಿದ್ದು ನನ್ನ ಮೊಬೈಲ್ ಎಲ್ಲ ಚೂರು ಚೂರು ಆಗಿದೆ, ಇಲ್ಲೇ ಇದೆ ಪ್ರೂಫ್. ಆಮೇಲೆ ನಮ್ಮಕ್ಕನು ಬಂದಿದ್ರು, ನಮ್ಮ ಮನೆಯವರು ಬಂದಿದ್ರು, ನಮ್ಮಕ್ಕ ನನ್ನ ರಕ್ಷಣೆ ಮಾಡಿ ಬಂದ್ರು ಅವರು ನನ್ನ ರಕ್ಷಣೆ ಮಾಡಕ್ಕೆ. ಅವಾಗ ನಮ್ಮಕ್ಕನ್ನ ತಳ್ಳಿಬಿಟ್ರು ಸರ್ ಅವರು, ಅಲ್ಲೇ ತಳ್ಳಿಬಿಟ್ರು. ನಮ್ಮಕ್ಕನ ರೈಟ್ ಕಾಲ್ ಫ್ರಾಕ್ಚರ್ ಆಗಿದೆ ಸರ್, ಮೂಳೆ ಮುರಿದೋಗಿದೆ ಸರ್, ಅವಳು ರೈಟ್ ಕಾಲ್ ಫ್ರಾಕ್ಚರ್ ಆಗಿದೆ. ಆಮೇಲೆ ಹೇಳ್ತಾರೆ ಎಲ್ಲ ಹೆಂಗಸರು ಕೈಯಲ್ಲಿ ನಿನಗೆ ಗೊಡ್ಡಿಸ್ತೀನಿ ಅಂತ. ನಂದೇ ಕಾಂಪ್ಲೆಕ್ಸ್ ಅಲ್ಲಿ ನಿನ್ಕೊಂಡು ಇವರು ಈ ಎಲ್ಲ ಇದನ್ನ ಮಾಡಿದ್ದಾರೆ. ಆಮೇಲೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ನನಗೆ ಇವಾಗ ನಾನು ಒಬ್ಬ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಹೆದರಿಕೆ ಆಗಿದೆ, ಜೀವ ಬೆದರಿಕೆ ಇದು ಮಾಡಿದ್ದಾರೆ ಅವರು, ನನಗೆ ಹೆದರಿಕೆ ಆಗ್ತಿದೆ ಸರ್, ಪ್ಲೀಸ್ ರಕ್ಷಣೆ ಕೊಟ್ಟಿದ್ದೀರಾ. ನಾನು ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿದ್ದೀನಿ. ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು 2-3 ಸತಿ ನಾನು ಫೋನ್ ಮಾಡಿ ವಿಚಾರಿಸಿದೆ. ಆಮೇಲೆ ಪದೇ ನಾನು ಸ್ವತಃ ಬಂದು ವಿಚಾರಿಸಿದ್ದಕ್ಕೆ ಅವ್ರು ಹೇಳ್ತಿದ್ದಾರೆ ಕಾನೂನು ಚೌಕಟ್ಟಿದೆ ಮೇಡಮ್, ಕಾನೂನು ದಾಟಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಏನ್ ಕಾನೂನು ಚೌಕಟ್ಟಿದೆ ಸರ್? ಎಷ್ಟು ತಿಂಗಳು ಬಾಡಿಗೆ ಕೊಡಬೇಕು ನಿಮಗೆ? 2.5 ವರ್ಷದಿಂದ ಅವರು ನಮ್ಗೆ ಬಾಡಿಗೆ ಕೊಟ್ಟಿಲ್ಲ ಸರ್. ನಮ್ ಡ್ಯಾಡಿ ಡೆತ್ ಆಗಿದ್ದಿಂದಾನು ನಮ್ಗೆ ಬಾಡಿಗೆ, ಅವರು ನಮ್ಗೆ 1 ನಯಾ ಪೈಸಾ ನಮ್ಗೆ ಬಾಡಿಗೆ ಕೊಟ್ಟಿಲ್ಲ ಸರ್.